ಸ್ಟ್ರಾಂಗ್ ವಾಟರ್ ಟ್ರೈನಿನ ಸಮಸ್ಯೆ ಮಳೆ ಹೆಚ್ಚಾದಾಗ ಅವಾಗ ಆಗ್ತಾ ಇದೆ ನಮ್ಮ ಬಸವರಾಜ ಭೈರತಿಯವರು ಈ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಮತ್ತು ಅವರು ಮೂರು ನಾಲ್ಕು ದಿವಸದಿಂದ ಇಲ್ಲಿ ಮಳೆ ಹಾವಳಿ ಆದಾಗ ಸ್ಥಳೀಯವಾಗಿ ಅವರು ಬಂದು ಭೇಟಿ ಕೊಟ್ಟರು ಪಂಪ್ ಹಚ್ಚಿ ನೀರು ತೆಗೆದು ಸಾಕಷ್ಟು ಜನರಿಗೆ ಇಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ ಇಲ್ಲದ್ರೆ ಇವತ್ತು ನಾವಿಲ್ಲಿ ನಿಂತು ಮಾತಾಡೋಕ್ಕಾಗಲಿಲ್ಲ ಒಳ್ಳೆ ಕೆಲಸವನ್ನು ನಮ್ಮ ಸಚಿವರಾದಂಥ ಬಸವರಾಜ ನಾನು ನಿನ್ನೆ ಯಲಂಕಾಗೆ ಹೋದಾಗ ಆ ಯಲಂಕ ವ್ಯಾಲಿಯಿಂದ ಉಪ್ಪಾಳ ವ್ಯಾಲಿಯಿಂದ ಮುಂದೆ ನೀರೆಲ್ಲ ಹೋಗ್ತಿತ್ತು ಅಂದಾಗ ಅದು ಕೆ ಆರ್ ಪುರಂ ಮುಖಾಂತರ ಮಧೇಪುರ ದಾಟಿ ಹೋಗ್ತಿದ್ದ ಅನ್ನೋಂಥ ವಿಚಾರ ತಿಳ್ಕೊಂಡು ಬಸವರಾಜ ಭೈರತಿಯವರು ಹೇಳಿದ ನೆನಪಾಯ್ತು ಇಲ್ಲಿಯ ರೈಲ್ವೆ ಬ್ಲಾಕೇಡ್ ಇದೆ ಅದರಿಂದ ಇಲ್ಲೆಲ್ಲ ಕಡೆ ಹಿಂದ್ಗಡೆ ಎಂಟತ್ ಲೇಔಟ್ಗಳಿಗೆ ತೊಂದರೆ ಆಗಿದೆ ಅನ್ನೋಂಥದ್ದು ಅದನ್ನು ನೋಡಬೇಕಂತ ಹೇಳಿ ಇವತ್ತು ನಾನು ಬಸವರಾಜ ಭೈರತಿಯವರು ಮಾತಾಡಿದ ತಕ್ಷಣ ಅವರು ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಸಿಡಿ ಸಾಯಿಲ್ ಅವರಿಗೆ ಧನ್ಯವಾದಗಳು ಹಲವಾರು ಲೇಔಟ್ಗಳಲ್ಲಿ ಸಿಡಿ ಸಾಯಿಲ್ ಜಾನಕಿ ರಾಮ್ ಇರುತ್ತು ಅಲ್ಲಿಂದ ಮುನಸಾಪಲ್ ಇರುತ್ತು ಬಿ ಡಿ ಎಸ್ ನಗರ ನಾಲ್ಕು ಪ್ರದೇಶಗಳಿಗೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಈ ಹೆಬ್ಬಾಳ ವ್ಯಾಲಿ ಅಂತೇನು ಕರಿತೀವಿ ಹೆಬ್ಬಾಳ ವ್ಯಾಲಿ ನೀರು 125 ಫೀಟ್ ಅಗಲ ಇರುವಂಥ ಡ್ರೈನೇಜಿಂದ ಬರ್ತಾ ಇತ್ತು ಅದು ಅದನ್ನು ಸಾಕಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆದರೆ ಪ್ರಾಬ್ಲಮ್ ಇರುವಂಥದ್ದು ರೈಲ್ವೆ ವೆಂಟ್ ಏನಿದೆ ಅದು ಭಾಳ ಚಿಕ್ಕದಾಗಿದೆ ದೊಡ್ಡ ಪ್ರಮಾಣದ ನೀರು ಬಂದಾಗ ಸುಮಾರು 10-15 ಫೀಟ್ ಮೇಲೆ ಬಂದು ನೀರು ಈ ಲೇಔಟ್ಗಳಿಗೆ ಹೋಗ್ತಾ ಇದೆ ಅದಕ್ಕಾಗಿ ರೈಲ್ವೆ ಅಥಾರಿಟೀಸಿಗೆ ಇವತ್ತೇ ಮಾತಾಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಕೂಡ ಒದಗಿಸ್ತೀವಿ ಮತ್ತು ಆ ವೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಸಂಪೂರ್ಣವಾಗಿ ನೀರು ಹೋಗೋದಕ್ಕೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಎರಡನೇದು ಇನ್ನೊಂದು ವೆಂಟನ್ನು ನಮ್ಮ ಅರ್ಕಾವತಿ ಲೇಔಟ್ ಪಕ್ಕದಲ್ಲಿ ಬರ್ತಾ ಇದೆ ಅದು ಮೀಡಿಯಾದವರು ಕೂಡ ಮಾಡೋದಕ್ಕೆ ಈಗಾಗಲೇ ಹೊರತು ಒಪ್ಕೊಂಡಿದ್ದಾರೆ ಇವೆರಡು ವೆಂಟು ರೈಲ್ವೆ ಲೈನ್ಗೆ ಆಗಲೇಬೇಕು ಅದು ಮಾಡ್ತೀವಿ ಅದಾದಮೇಲೆ ಅದರ ಮುಂದುವರೆದಂಥ ಡ್ರೈನೇಜು ಕೂಡ ಕಂಪ್ಲೀಟಾಗಿ ಆರ್ ಸಿ ಸಿ ಲೈನಿಂಗ್ ಮುಖಾಂತರ ಅದನ್ನು ಯಾವ ಕೆರೆಯೋ ಕಲ್ಕೇರಿಗೆ ಮುಟ್ಟಿಸ್ಬೇಕಾಗ್ತದೆ ಆ ಕೆಲಸ ಬರುವಂಥ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ ಇನ್ನೊಂದು ಸಮಸ್ಯೆ ಇರುವಂಥದ್ದು ಇದು ನಾಗೇನಹಳ್ಳಿ ಕೆರೆಯಿಂದ ಬರುವಂಥ ಡ್ರೈನ್ ಮುಖ್ಯ ಡ್ರೈನಲ್ಲಿ ಅದು 60 ಫೀಟ್ ಇದೆ ಈಗ ಅದು ಕೇವಲ 10-12 ಫೀಟ್ ಆಗಿದೆ ಅದು 60 ಫೀಟ್ಗೆ ಮಾಡಿ ಅದಕ್ಕೂ ಕೂಡ ಆರ್ ಸಿ ಸಿ ಲ್ಯಾಂಡಿಂಗನ್ನು ಮಾಡಿ ಸುಮಾರು 3.5 ಕಿಲೋಮೀಟ್ರ್ ಅದಕ್ಕೆ ಸಂಪೂರ್ಣವಾಗಿ ಮಾಡಿ ಅದನ್ನು ಮತ್ತೆ ಹೆಬ್ಬಾಳ ವ್ಯಾಲಿಗೆ ಸೇರಿಸ್ಬೇಕಾಗ್ತದೆ ಈ ಕಡೆಯಿಂದನೂ ಕೂಡ ಒಂದು 6-7 ಲೇಔಟ್ಗಳಿಗೆ ತೊಂದರೆ ಆಗ್ತದೆ ಅದನ್ನು ತಪ್ಪಿಸಲು ಆ ಕಾಮಗಾರಿಯನ್ನು ತೆಗೆದುಕೋಬೇಕು ಅಂತ ಜನರ ಬೇಡಿಕೆ ಇದೆ ಅದನ್ನು ನಾವು ತೆಗೆದುಕೊಳ್ಳೋದಕ್ಕೆ ನಮ್ಮ ಇಂಜಿನಿಯರ್ ಹತ್ರ ಇವತ್ತು ಸಭೆ ಇದೆ ಅಲ್ಲಿ ಮಾತಾಡಿ ಅದು ತೀರ್ಮಾನವನ್ನು ನಾವು ಮಾಡ್ತೇವೆ ರಸ್ತೆ ಗುಂಡಿ ನೀವೇ ಬಂದು ನೋಡಿದ್ರಿ ಬರ್ತಾ ಇದೆ ಈಗ ಮಳೆ ನಿಂತ ತಕ್ಷಣವೇ ಈಗಾಗಲೇ ಹಣ ಇದೆ ಮಟೀರಿಯಲ್ಲು ಇದೆ ಎಲ್ಲವೂ ಇದೆ ಈ ಮಳೆ ನಿಂತ ತಕ್ಷಣವೇ ರಸ್ತೆ ಗುಂಡಿ ಕೆಲಸವನ್ನು ಶುರು ಮಾಡಿ ಸರ್ ತೆರವು ಕಾರ್ಯಾಚರಣೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹೇಳ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಹೇಳ್ತು ಗುಡಿಸ್ತಾ ಇತ್ತು ಸುಮ್ಮನೆ ಆಗ್ತಿದ್ರು ಈಗಲೂ ಅದೇ ರೀತಿ ಆಗುತ್ತೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕಾಗುತ್ತೆ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ ಎರಡು ವಿಚಾರ ಇದೆ ಯಾವ್ಯಾವ ದೊಡ್ಡ ದೊಡ್ಡವರು ಲೇಔಟ್ಗಳು ಆಗಿವೆಲ್ಲ ಇದೆ ಅವ್ರ ನಿರ್ದೇಶನದಲ್ಲಿ ತೆಗಿತೇವೆ ದೊಡ್ಡವರಿಗೆ ಸಮಯ ಅವಕಾಶ ಕೊಡಬೇಕಾಗುತ್ತೆ ಅವ್ರ ಬದುಕಿದೆ ಸಮಯ ಅವಕಾಶ ಕೊಟ್ಟು ಆಲ್ಟರ್ನೇಟ್ ಸೈಟಿಂಗ್ ಎಲ್ಲ ಮಾಡಿ ಕೆಲಸ ಪರಿಹಾರದ ಬಗ್ಗೆ ನಿರ್ಧಾರ ಆಗುತ್ತೆ ಸರ್ ನೆನೆ ಕೂಡ ಪರಿಶೀಲನೆ ಮಾಡಿದ್ರು ಪರಿಹಾರದ ಬಗ್ಗೆ ಇಡೀ ರಾಜ್ಯದ್ದು ಪರಿಹಾರ ಬಿಡುಗಡೆ ಮಾಡಿದ್ವಿ ಅಲ್ಲಿ ಬಿ ಬಿ ಎಂ ಪಿಯಲ್ಲಿ ನಾನು ವಿವರವನ್ನು ಕೊಡ್ತೇನೆ If you like this video, ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ